ಇವತ್ತು ಒಂದು ದಿವಸ ನಾನು ಹಬ್ಬ ಕಾಡೆ. ಹಬ್ಬ ಎಂದು ಕಾಡನ್ನು ಹೇಗೆ ಮಾಡುವುದು ಎಂಬುದನ್ನು ಸಿಕ್ಕಿಕೊಡ ಯಮುನಿ ಯಮುನಿಯನ್ನು ಸಿಕ್ಕಿಕೊಡೋದ್ರಿಂದ ನಾವು ಹೇಗೆ ಹಬ್ಬ ಕಾಡನ್ನು ಕ್ರಿಯೇಟ್ ಮಾಡಿ ಅದನ್ನು ಲಿಂಕ್ ಮಾಡುವುದು ತೋರಿಸ್ಕೊತಿದ್ದೇನೆ. ಇದನ್ನು ನೋಡಿಕೊಂಡು ನಿಮ್ಮ ಹಬ್ಬ ಕಾರ್ಡ್ ಕ್ರಿಯೇಟ್ ಮತ್ತು ಲಿಂಕ್ ಮಾಡೋಕ್ಕೆ ಈಸಿ ಆಗ್ಬೋದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ, ಲೆಟ್ ಅಸ್ ಸ್ಟಾರ್ಟ್. ಫಸ್ಟ್ ಆಫ್ ಆಲ್ ನೀವು ಗೂಗಲ್ ಅಥವಾ ಕ್ರೋಮಲ್ಲಿ ಹೋಗಬೇಕು. ಕ್ರೋಮಲ್ಲಿ ಕ್ಲಿಕ್ ಮಾಡಿ ಇದು ಆದ ನಂತರ ಸರ್ಚ್ ಆಪ್ಷನ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ NCD MO ಪೋರ್ಟಲ್ ಅಂತ ಬರೋದು ಕ್ಲಿಕ್ ಮಾಡಿ. ನಂತರ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದು ಆದ ನಂತರ ನೀವು ಎಲ್ಲರೂ ಮುಂಚೆನೇ ಮೊನ್ನೆ ಆಲ್ರೆಡಿ ನೀವು ID ಪಾಸ್ವರ್ಡ್ ಹಾಕಿ ಓಪನ್ ಮಾಡಿಕೊಂಡು ಸೇವ್ ಮಾಡ್ಕೊಂಡ್ರಿ. ಯಾರು ಸೇವ್ ಮಾಡ್ಕೊಳ್ಳಿ ಇರಂಗಿಲ್ಲ, ಅವ್ರನ್ನು DOC.DOC_12900053 ಯೂಸರ್ ನೇಮ್ ಹಾಕಿ ಪಾಸ್ವರ್ಡ್ ಹಾಕಿ. ಪಾಸ್ವರ್ಡ್ ನೋಡ್ಬೋದು, PSC NCD ಸ್ಮಾಲ್ ಡಾಕ್ಟರ್ @777 ಅಂತ ಹಾಕಿ ಪಾಸ್ವರ್ಡ್ ಹಾಕಿ. ನಂತರ ಇದು ತಳಗಿಂದು ಕ್ಯಾಪ್ಚ ಹಾಕಿ 7BG8A. ಇದನ್ನು ಕ್ಯಾಪ್ಚ ನಿಮಗೆ ತಿಳಿಲಿಕ್ಕಿಲ್ಲ ಅಂತಂದರೆ ಈ ರೈಟ್ ಸೈಡ್ ಒಂದು ಮಾರ್ಕ್ ಇದೆ, ಇದನ್ನು ಕ್ಲಿಕ್ ಮಾಡಿದ್ರೆ ಅದು ಮತ್ತೆ ಚೇಂಜ್ ಆಗಿ ಬರುತ್ತೆ. ಇಫ್ ನಿಮಗೆ ತಿಳಿತೈತೆ ಅಂದರೆ ಅದೇ ಹಾಕಿ. ಹಾಕಿ ನಂತರ ಲಾಗಿನ್ ಆಗಿರಿ. ಲಾಗಿನ್ ಆದ ಬಳಿಕ ಹಿಂಗೆ ಬರುತ್ತೆ. ಇದನ್ನು ಲೆಟರ್ ಅಂತ ಕ್ಲಿಕ್ ಮಾಡಿ, ಲೆಟರ್ ಮೇಲೆ ಅಪ್ಡೇಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಲೆಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಹಿಂಗೆ ಬರುತ್ತೆ. ಇವಾಗ ನೀವು ಇಲ್ಲಿ ಡೈರೆಕ್ಟ್ಲಿ ನೀವು ಫೋನ್ ನಂಬರ್ನು ಹಾಕ್ಬೋದು ಅಥವಾ ಹೆಸರು ಹಾಕಿ ನೀವು ಸರ್ಚ್ ಮಾಡ್ಬೋದು. ಇದು ನಾನ್ ಡೆಸ್ಕ್ಟಾಪ್ ಮೋಡ್. ನಿಮಗೆ ಡೆಸ್ಕ್ಟಾಪ್ ಮೋಡ್ ಬೇಕಂದ್ರೆ ಇಲ್ಲಿ ಮೇಲ್ಗಡೆ ಒಂದು ಅಪ್ಪರ್ ಸೈಡ್ ಒಂದು ರಿಮಾರ್ಕ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಸೈಡಿಗೆ ಆಪ್ಷನ್ ಬರುತ್ತೆ. ಇದ್ರ ಮೇಲೆ ನೀವು ತಳಗೆ ನೋಡ್ಬೋದು, ಇಲ್ಲಿ ಕಂಪ್ಯೂಟರ್ ಇದ್ದಂಗೆ ಒಂದು ಡೆಸ್ಕ್ಟಾಪ್ ಸೈಟ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ಹೀಗೆ ಮಿನಿಮೈಸ್ ಆಗಿ ಡೆಸ್ಕ್ಟಾಪ್ ಮೋಡ್ ಬರುತ್ತೆ. ನೀವು ಡೈರೆಕ್ಟ್ಲಿ ಇಲ್ಲಿ ನಂಬರ್ ಹಾಕಿ ಸರ್ಚ್ ಮಾಡ್ಬೋದು. ಇದಕ್ಕೆ ಮಿನಿಮೈಸ್ ಮಾಡೋಕ್ಕೆ ಬರ್ತೈತಿ. ಇದರಲ್ಲಿ ಯಾವುದು ಎನ್ರೋಲ್ಮೆಂಟ್ ಆಗಲಾರ್ದು ಎನ್ರೋಲ್ಮೆಂಟ್ ಮಾಡಿ ಆಧಾರ್ ಕಾರ್ಡ್ನು ಮಾಡ್ಬೋದು ನೀವು. ಸೊ ಇದಕ್ಕಿಂತ ಬೆಟರ್ ಇದು ಬೇಡ ಅಂದರೆ ನೀವು ಡೆಸ್ಕ್ಟಾಪ್ ಮೋಡ್ ಇಲ್ಲಿ ಮೇಲೆ ರೋಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಡ್ ತೆಗೀರಿ. ತೆಗೆದು ಇಲ್ಲಿ ಫೋನ್ ನಂಬರ್ ಹಾಕಿ. ಒಂದು ಎಕ್ಸಾಂಪಲ್ ಹಾಕ್ತೀನಿ. ಫಾರ್ ಎಕ್ಸಾಂಪಲ್ double 9 4514 5704 ನಂಬರ್ ಹಾಕಿ ಇಲ್ಲಿ ಒಂದು ಸರ್ಚ್ ಆಪ್ಷನ್ ಇರುತ್ತೆ ಮುಂದೆ, ಇದ್ರ ಮುಂದೆ ಇದ್ರ ಮೇಲೆ ಕ್ಲಿಕ್ ಮಾಡಿ.
ನೋಡ್ಬೋದು ನೀವು. ಇದರಲ್ಲಿ ಆ ನಂಬರ್ ಹಾಕಿದ ನಂತರ ಅವರು ಕುಟುಂಬದ ಎಲ್ಲರ ಹೆಸರು ಬರುತ್ತೆ. ಇವಾಗ ಎಲ್ಲರದ್ದು ನೀವು ಆಭಾ ಕಾರ್ಡ್ ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು. ಇವಾಗ ಇಲ್ಲಿ ಆಭಾ ನಂಬರ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ಪ್ರಜ್ವಲ್ ಉಸ್ಮಾನಿ ಅಂತ ಹೆಸರಿದೆ. ಈ ಆಭಾ ನಂಬರ್ ಮೇಲೆ ನೀವು ಕ್ಲಿಕ್ ಮಾಡೋದು. ಇಲ್ಲಿ ಏನು ಬರುತ್ತೆ, ಆಭಾ ನಂಬರ್ ಅವೈಲೇಬಲ್ ಎಸ್ ಆರ್ ನೋ. ಎಸ್ ಆಲ್ರೆಡಿ ಇತ್ತು ಅಂತಂದರೆ ಎಸ್ ಅನ್ನೋದು. ಎಸ್ ಅಂತ ಹಾಕಿ ಆಭಾ ನಂಬರ್ ಹಾಕಿ ನೀವು ಅಲ್ಲಿ ಮುಂದೆ ಲಿಂಕ್ ಮಾಡು. ಆಭಾ ನಂಬರ್ ಇರಲಿಕ್ಕಿಲ್ಲ ಅಂದ್ರೆ ನೋ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಜನ್ರೇಟ್ ಆಭಾ ನಂಬರ್. ಇಲ್ಲಿ ನೀವು ನೋ ಆಪ್ಷನ್ ತೊಗೊಂಡು ಜನ್ರೇಟ್ ಆಭಾ ನಂಬರ್ ನೀವು ನೋಡ್ಬೋದು. ಆಧಾರ್ ಮೊಬೈಲ್ ಒ ಟಿ ಪಿ ಇದರಂದೇ ಮಾಡ್ಕೊಳ್ಳಿ. ಯಾಕಂದರೆ ನೀವು ಆಧಾರಲ್ಲಿ ಹೇಗೆ ಹೆಸರಿರುತ್ತೆ ಅದು ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಆಟೋಮೆಟಿಕ್ ತೊಗೋತೆ. ಆಧಾರ್ ಡೆಮೋಗ್ರಾಫ್ ತೊಗೊಂಡು ನೀವು ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಎಲ್ಲ ಕರೆಕ್ಷನ್ ಮಾಡ್ಕೋಬೇಕಾಗ್ತೈತಿ. ಇಲ್ಲಿ ನೀವು ನೋಡ್ಬೋದಲ್ಲ ಆಲ್ರೆಡಿ ಹೆಸರಿದೆ, ಅವ್ರದ್ದು ಡೇಟ್ ಆಫ್ ಬರ್ತ್ ಇದೆ. ಆಭಾ ಐ ಡಿ ನಂಬರ್ ಇಲ್ಲಿ ನಾವು ಹಾಕಬೇಕು. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಅದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಹಿಂಗೆ ತಳಗಡೆ ಎಲ್ಲ ಮೊದಲಿಂದು ಸೇವ್ ಆಗಿದ್ದು ಐ ಡಿ ಪಾಸ್ವರ್ಡ್ ಅವು ಇವು ಬರ್ತಿರ್ತಾವೆ. ಇದು ಇಲ್ಲಿ ಏನು ಕ್ಲಿಕ್ ಮಾಡೋಕ್ಕೆ ಹೋಗಬೇಡ ನೀವು. ಇಲ್ಲಿ ಮೇಲ್ಗಡೆ ಇಲ್ಲಿ ಒಂದು ಕಡೆ ಸೈಡಿಗೆ ಕ್ಲಿಕ್ ಮಾಡಿರಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಹೋಗ್ಬಿಡುತ್ತೆ ತಿಳ್ಗು ಆಟೋಮೆಟಿಕ್ಲಿ. ಇಲ್ಲಿನ ಮತ್ತೊಮ್ಮೆ ಅದ್ರ ಮೇಲೆ ಕ್ಲಿಕ್ ಮಾಡೋದು, ತೆಳಗಿನ ಆಪ್ಷನ್ ಬರುತ್ತೆ. ನೀವು ಇಲ್ಲಿ ಫಾರ್ ಎಕ್ಸಾಂಪಲ್ ಯಾರಾದ್ರ ತೋರಿಸ್ತೀನಿ ಆ್ಯಪನ್ನು ಆಡಿ ಆಧಾರ್ ನಂಬರ್ ಹಾಕಿ ಇಟ್ಸ್ ಒನ್ ಇದು ಹಾಕಿ ತಳಗಿನ ಕೀಪ್ಯಾಡ್ ಮಿನಿಮೈಜ್ ಮಾಡಿರಿ. ಅದಕ್ಕೆ ಇವು ಎಲ್ಲ ಕ್ಲಿಕ್ ಮಾಡ್ಕೋತವ್ರಿ. ಐ ಹಿಯರ್ ಬೈ ಡಿಕ್ಲೇರ್ ದ್ಯಾಟ್ ಎಲ್ಲನೂ ಆಪ್ಷನ್ ಮೇಲೆ ರೈಟ್ ಮಾರ್ಕ್ ಹಾಕಿ ಇದು ಹಾಕಿದ ನಂತರ ಇಲ್ಲಿ ಸಬ್ಮಿಟ್ ಆಪ್ಷನ್ ಬರುತ್ತೆ. ಇದನ್ನು ಸಬ್ಮಿಟ್ ಮಾಡೋದು. ಇನ್ ವ್ಯಾಲಿಡ್ ಆಧಾರ್ ಐ ಡಿ, ಆಧಾರ್ ಐಡಿನೂ ಕರೆಕ್ಟ್ ಹಾಕಬೇಕು ನಾವು. ಕರೆಕ್ಟ್ ಹಾಕಿದ ನಂತರ ಮುಂದೆ ಸಬ್ಮಿಟ್ ಮಾಡೋಂಥ ಒ ಟಿ ಪಿ ಬರುತ್ತೆ. ಒ ಟಿ ಪಿ ಹಾಕಿ ಸಬ್ಮಿಟ್ ಮಾಡಿದ್ರೆ ಅವರ ನಂಬರ್ ಕ್ರಿಯೇಟ್ ಆಗುತ್ತೆ. ಇದೊಂದು ಆಪ್ಷನ್ನು. ನೆಕ್ಸ್ಟ್ ಒಂದು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ನಂಬರ್ ಹಾಕ್ತೀನಿ 9945145704 ಹಾಕಿ ಸರ್ಚ್ ಮಾಡ್ತೀನಿ. ಡಬಲ್ ನೈನ್ ಕ್ಲಿಕ್ ಆಗಿಲ್ಲ. ರೈಟ್, ಇಲ್ಲಿ ಹಾಕಿ ಸರ್ಚ್ ಮಾಡ್ತೀನಿ. ಇದೆಲ್ಲ ಅವ್ರ ಕುಟುಂಬ ಹೆಸರು ಬರುತ್ತೆ. ಇವರೆಲ್ಲರದು ಆಭಾ ನಂಬರ್ ಇಲ್ಲ, ಆಭಾ ಹೆಲ್ತ್ ಐ ಡಿ ಕ್ರಿಯೇಟ್ ಆಗಿಲ್ಲ. ಆಗಿತ್ತಂದರೆ ಇಲ್ಲಿ ಆಭಾ ನಂಬರ್ ಅಂತ ಬರೋಂಗಿಲ್ಲ, ಹೆಲ್ತ್ ಐ ಡಿ ಬರುತ್ತೆ. ಡೈರೆಕ್ಟಾಗಿ ನೀವು ಲಿಂಕ್ ಮಾಡ್ಬೋದು. ಇವ್ರ ಹೆಸರನ್ನು ಆನ್ ಟ್ರೀಟ್ಮೆಂಟ್ ಹೈಪರ್ ಟೆನ್ಷನ್ ಇದ್ದಾರೆ. ಆನ್ ಟ್ರೀಟ್ಮೆಂಟ್ ಇವರು ಬಿ ಪಿ ಇದೆ ಅವ್ರಿಗೆ. ಆನ್ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ ತೊಗೋತಾ ಇದ್ದಾರೆ. ಇವ್ರ ಹೆಸರು ಚಂದ್ರವ್ವ ಕೇದಾರಿ ಹೊಸಮನಿ. ಇಲ್ಲಿ ನೋಡಿ ಅವ್ರದ್ದು ಹೆಸರಿಲ್ಲ. ಇದ್ರ ಮೇಲೆ ನೀವು ಆಭಾ ನಂಬರ್ ಮೇಲೆ ಕ್ಲಿಕ್ ಮಾಡಿರಿ. ಇವ್ರದ್ದು ಆಭಾ ನಂಬರ್ ಇದೆ,
ಅವ್ರ ನೋಟ್ ಅಂತ ಕೀಳಾಗುತ್ತಿದೆ. ಇತ್ತು ಆಭಾ ನಂಬರ್ ಎಸ್ ಅನ್ರಿ, ಎಸ್ ಅಂದ್ರೆ ನೋಡಿ ಹೆಂಗೆ ಬರುತ್ತೆ ಲಿಂಕ್ ಆಭಾ ನಂಬರ್. ಇದಕ್ಕೆ ಇದ್ರ ಮೇಲೆ ಲಿಂಕ್ ಲಿಂಕ್ ಆಭಾ ನಂಬರ್ ಬರುತ್ತೆ ಡೈರೆಕ್ಟ್. ಇದು ಬಿ ಪಿ ಪೇಷೆಂಟ್ ಇದೆ, ಇದು ನೀವು ಲಿಂಕ್ ಮಾಡಬೇಕು ಎಮ್ ಎನ್ ಸಿ ಡಿ ಪೋರ್ಟಲ್ಲಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ಆಭಾ ನಂಬರ್ ಇತ್ತಂದ್ರೆ ಇಲ್ಲಿ ನೋಡಿ ಅವ್ರ ಹೆಸರೆಲ್ಲ ಬರುತ್ತೆ, ಊರಿನ ಹೆಸರು ಬರುತ್ತೆ. ಇಲ್ಲಿ ಟೈಪ್ ಆಫ್ ಆಭಾ ನಂಬರ್, ಆಭಾ ನಂಬರ್ ಇದೆ ಇಲ್ಲಿ ತಳಗೆ, ನೀವು ಆಭಾ ನಂಬರ್ ಹಾಕಬೇಕು ಈ ಆಪ್ಷನ್ ಮೇಲೆ. ಸ್ಟಾರ್ ಮಾರ್ಕ್ ಇದೆ ಇಲ್ಲಿ, ಆಭಾ ನಂಬರ್ ಹಾಕಿ ಎಲ್ಲನೂ ಸೆಲೆಕ್ಟ್ ಮಾಡ್ಕೊಡ್ರಿ. ರೈಟ್ ಮಾರ್ಕ್ ಹಾಕಿರಿ ಎಲ್ಲರಿಗೂ, ಎಲ್ಲದಕ್ಕೂ ರೈಟ್ ಮಾರ್ಕ್ ಹಾಕಿ ಇಲ್ಲಿ ಒಂದು ಆಭಾ ನಂಬರ್ ಹಾಕ್ತೀನಿ. ಕರೆಕ್ಟಾಗಿ ಆಭಾ ನಂಬರನ್ನು ಬರ್ಕೊಳ್. ಇಷ್ಟು ಹಾಕಿ ನಂತರ ಎಲ್ಲ ಆಲ್ರೆಡಿ ರೈಟ್ ಮಾರ್ಕ್ ಮಾಡೀನಿ, ರೈಟ್ ಮಾರ್ಕ್ ಮಾಡಿ ಇಲ್ಲಿ ಸಬ್ಮಿಟ್ ಮಾಡಿದ್ರೆ ಅವ್ರಿಗೆ ಓ ಟಿ ಪಿ ಹೋಗುತ್ತೆ. ಅದು ಓ ಟಿ ಪಿ ಹಾಕಿ ಅವರು ಫೋಟೋ ಹೆಲ್ತ್ ಆಭಾ ಐಡಿನೂ ಬರುತ್ತೆ. ಅದಾದ ನಂತರ ತಳಗೆ ಲಿಂಕ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಸಬ್ಮಿಟ್ ಆಗುತ್ತೆ, ಓಕೆ ಅದು ಲಿಂಕ್ ಆಗಿದೆ ಅಂದಂಗಾಯಿತು. ಓಕೆ ಹೇ, ಇದೇ ಥರ ಎಲ್ಲರೂ ಆಭಾ ನಂಬರ್ ಅವ್ರ ಕುಟುಂಬದೆಲ್ಲರೂ ಮನೆ ಮನೆ ಹೋಗಿ ಯಾರ್ದು ಆಭಾ ನಂಬರ್ ಇರೋಂಗಿಲ್ಲ ಆಭಾ ನಂಬರ್ ಕ್ರಿಯೇಟ್ ಮಾಡಿರಿ. ಯಾರು ಆನ್ ಟ್ರೀಟ್ಮೆಂಟ್ ಡಿ ಎಮ್ ಮತ್ತು ಹೈಪರ್ ಟೆನ್ಷನ್ ಶುಗರ್ ಬಿ ಪಿ ಆನ್ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ ತೊಗೋತಾ ಇದ್ದಾರೆ ಆಲ್ರೆಡಿ, ಅವ್ರನ್ನು ಎಮ್ ಒ ಪೋರ್ಟಲ್ನಲ್ಲಿ ಎಮ್ ಸಿ ಡಿ ಎಮ್ ಒ ಪೋರ್ಟಲ್ನಲ್ಲಿ ಲಿಂಕ್ ಮಾಡಬೇಕು. ಒಂದು ಕೇಸ್ ಲಿಂಕ್ ಮಾಡಿದ್ರೆ ₹50 ನಿಮಗೆ ಇನ್ಸೆಂಟಿವ್ ಬರುತ್ತೆ. ಇಲ್ಲಿ ಲಿಂಕ್ ಮಾಡಿ ಆಶಾ ನಿಧಿ ಒಳಗೆ ಅದನ್ನು ಹೆಸರು ಆಶಾ ನಿಧಿ ಒಳಗೆ ಆ್ಯಪ್ ಇದ್ರಾಗ ಲಿಂಕ್ ಮಾಡಿದ್ರೆ ನಿಮಗೆ ಇನ್ಸೆಂಟನ್ನು ಪರ್ ಕೇಸಿಗೆ ₹50 ಬರುತ್ತೆ. ಇಲ್ಲಿ ನಾ ಹೆಸರು ಬರ್ದೀನಿ, ನಂಬರ್ ಹಾಕೀನಿ, ಅವ್ರದ್ದು ಹೆಸರು ಬಂದು ಯಾವುದೇ ಎನ್ರೋಲ್ಮೆಂಟ್ ಇರಲಿಕ್ಕಿಲ್ಲ ಅಂದ್ರೆ ಹೊಸದು ಎನ್ರೋಲ್ಮೆಂಟ್ ಮಾಡಬೇಕಂದ್ರೆ ಇಲ್ಲಿ ನೀವು ಕ್ಲಿಕ್ ಮಾಡಬೇಕು ಈ ಥರದ ನೋಡಿ, ಎನ್ರೋಲ್ ಪ್ಲಸ್ ಎನ್ರೋಲ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ರೆ ಡೇಟ್ ಇವತ್ತಿನಿಂದ ಬರುತ್ತೆ, ಸಬ್ ಸೆಂಟರ್ ತೊಗೊಳ್ರಿ. ಯಾವುದು ಸಬ್ ಸೆಂಟ್ರ? ಶುರುಗುರ. ನಿಮ್ದು ಯಾವ ಸಬ್ ಸೆಂಟ್ರ? ಶುರು ಸಬ್ ಸೆಂಟರ್ ತೊಗೊಳ್ರಿ. ಊರಿನ ಹೆಸರು ತೊಗೊಳ್ರಿ ಯಾವುದಾರೆ ಅಂದ ನೋಡಿಕೊಂಡು ಶ್ರೀ ಸಿದ್ದಾಪುರ ಅಂತ ತೊಗೋತೀನಿ. ಸಿದ್ದಾಪುರ ಮೊಬೈಲ್ ನಂಬರ್ ಹಾಕ್ಬೋದು ಅಲ್ಲಿ, ಆಧಾರ್ ಕಾರ್ಡ್ ಮೇಲೆ ಯಾವ ನಂಬರ್ ಇರುತ್ತೆ ಅದು ನಂಬರ್ ಹಾಕ್ಬೋದು. ಕರೆಕ್ಟಾಗಿ ಮೊಬೈಲ್ ನಂಬರ್ ಹಾಕಿರಿ. ಹಾಕಿದ ನಂತರ ಇಲ್ಲಿ ಎರಡು ಆಪ್ಷನ್ ಅದಾವೆ, ಸಿಲೆಕ್ಟ್ ಆಪ್ಷನ್ ಬಿಲೋ ಟು ಪ್ರೊಸೀಡ್, ಎನ್ರೋಲ್ ಮ್ಯಾನ್ಯಲಿ, ಎನ್ರೋಲ್ ಯೂಸಿಂಗ್ ಆಭಾ. ಅವ್ರದ್ದು ಆಭಾ ನಂಬರ್ ಇತ್ತಂದ್ರೆ ಮೊದಲೇ ಆಭಾ ನಂಬರ್ ಇತ್ತು, ಎನ್ರೋಲ್ಮೆಂಟ್ ಇರಲಿಕ್ಕಿಲ್ಲ ಇರೋಂಗಿಲ್ಲ ಎಮ್ ಎನ್ ಎನ್ ಸಿ ಡಿ ಆ್ಯಪ್ನಲ್ಲಿ ನೀವು ಎನ್ರೋಲ್ಮೆಂಟ್ ಮಾಡಿಲ್ಲ. ಅದು ಈಗ ಆಭಾ ನಂಬರ್ ಇದೆ ಅಂದರೆ ಎನ್ರೋಲ್ ಯೂಸಿಂಗ್ ಆಭಾ, ಆಭಾ ನಂಬರ್ ಹಾಕಿ ನೀವು ನಂಬರ್ ಪ್ರೊಸೀಡ್ ಮುಂದೆ ನಂಬರ್ ಹಾಕಿ ಓಪನ್ ಮಾಡಿದ್ರೆ ಡೈರೆಕ್ಟ್ ಅವ್ರ ಹೆಸರು ತೊಗೊಳ್ತೈತೆ. ಇಲ್ಲ ಮ್ಯಾನ್ವಲಿನ ಮ್ಯಾನ್ವಲಿ ಎನ್ರೋಲ್ಮೆಂಟ್ ಮಾಡಬೇಕಾದ್ರೆ ಇಲ್ಲಿ ಎನ್ರೋಲ್ ಮ್ಯಾನ್ವಲಿ ಅಂತ ಕ್ಲಿಕ್ ಮಾಡು. ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್, ಅವ್ರ ಹೆಸರು ಹಾಕಿ, ಲಾಸ್ಟ್ ನೇಮ್ ಹಾಕಿರಿ, ಮೇಲ್ ಫಿಮೇಲು, ಏಜ್ ಹಾಕಿರಿ, ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ ತೊಗೋತೆ, ಡೇಟ್ ಆಫ್ ಬರ್ತ್ ಹಾಕೋಕೆ ತೊಗೋಬೇಡ ನೀವು, ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಈಗ ನೋಡ್ರಿ ಯಾವುದಾರ ಒಂದು ಹೆಸರು ಹಾಕ್ತೀನಿ, ಮಲ್ಲಪ್ಪ. ಮೇಲು ಏಜ್ 65, ಆಟೋಮೆಟಿಕ್ ಡೇಟ್ ಆಫ್ ಬರ್ತ್ ತೊಗೋದು. ಹಿಂಗೆ ಹಾಕಿ ಸಬ್ಮಿಟ್ ಮಾಡ್ರಿ.
ಇದನ್ನು ಸಬ್ಮಿಟ್ ಆಯ್ತು. ಈಗ ಇದು ಒಂದು ಹೆಸರು ಕ್ರಿಯೇಟ್ ಆಗಿದೆ. ಹಾಂ, ಇದು ನೀವು ಇವ್ರದ್ದು ಆಧಾರ್ ಕಾರ್ಡ್ ಮಾಡಬೇಕಲ್ಲ, ಕರೆಕ್ಟು? ನೀವು ಇದು ಬಂದ ನಂತರ ಇಲ್ಲಿ ಯಾವ ಆಪ್ಷನ್ ಇಲ್ಲ, ನೀವು ಡೈರೆಕ್ಟಾಗಿ ಬ್ಯಾಕ್ ಬನ್ನಿರಿ. ಇಲ್ಲಿ ಎರೋ ಮಾರ್ಕ್ ಇದೆ, ಬ್ಯಾಕ್ ನೋಡಿ. ಬ್ಯಾಕ್ ಬಂದ ನಂತರ ಅವರು ಫ್ಯಾಮಿಲಿ ಎಷ್ಟು ಜನ ಇರ್ತಾರೆ ಅವ್ರು ಎಲ್ಲರದು ನೀವು ಆ್ಯಡ್ ಮಾಡ್ಬೋದು. ಆ್ಯಡ್ ಮೆಂಬರ್ಸಲ್ಲಿ ಹೋಗಿ ಒಂದು ಕುಟುಂಬ ಒಳಗೆ ಎಲ್ಲರೂ ಸೇರ್ಕೋಬೋದು. ಮಲ್ಲಪ್ಪಕಿನವ್ರು ಅಂತ ಹಾಕಿನಿ. ಇಲ್ಲಿ ಆಭಾ ನಂಬರ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡು. ಇಲ್ಲಿ ಹೆಸರ್ನು ಮುಂಚೆನೇ ತೋರಿಸಿನಿ ಹೇಗೆ ಮಾಡ್ಬೇಕನ್ನು. ಹಿಂಗೆ ಎಲ್ಲರೂ ಆಭಾ ನಂಬರನ್ನು ಕ್ರಿಯೇಟ್ ಮಾಡ್ಕೊಂಡು ಮನೆ ಮನೆ ಭೇಟಿ ಮಾಡಿ ಕ್ರಿಯೇಟ್ ಮಾಡಿರಿ. ಮತ್ತು ಆನ್ ಟ್ರೀಟ್ಮೆಂಟ್ ಇದ್ದಿದ್ದು ಬಿ ಪಿ ಪೇಷಂಟ್ದು ಕರೆಕ್ಟಾಗಿ ಅವರು ಲಿಂಕ್ ಮಾಡಿರಿ. ಒಂದು ಕೇಸ್ ಲಿಂಕ್ ಮಾಡಿದ್ರೆ ಆಶಿನಿದ್ದೆ ಅವಳು, ಆಮೇಲೆ ಅವ್ರ ಹೆಸರು ಹಾಕಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಒಂದು ಕೇಸಿಗೆ ಪರ್ ಕೇಸಿಗೆ ₹50 ಇನ್ಸೆಂಟು ಬರುತ್ತೆ. ಓಕೆ, ಫಾಲೋ ಅಪ್ ಮಾಡ್ಕೊಳ್ರಿ. ಇದೊಂದು ಬಳಸ್ಕೊಂಡು ನೀವು ಕರೆಕ್ಟಾಗಿ ಎಲ್ಲ ಆಶಾಗಳು, ಆಶಾ ಕಾರ್ಯಕರ್ತರು, ಆಶಾ ವರ್ಕರ್ಸ್, ಇವತ್ತಿಂದ ಯಾರಿಗೆ ತಿಳಿದಿಲ್ಲ ಇವತ್ತಿಂದ ಕರೆಕ್ಟಾಗಿ ಮನೆ ಮನೆ ಭೇಟಿ ಮಾಡಿ ಪ್ರತಿದಿನ ಒಂದು ಅಟ್ಲೀಸ್ಟ್ 10 ಅಪಕಾಡ್ರೆ ಕ್ರಿಯೇಟ್ ಮಾಡಿರಿ ಮತ್ತು ಲಿಂಕ್ ಮಾಡಿರಿ. ಧನ್ಯವಾದಗಳು. ಥ್ಯಾಂಕ್ ಯು ಆಲ್.